ವಿದ್ಯುತ್ ಬಿಲ್ ಹೆಚ್ಚಳಕ್ಕೆ ಹುಬ್ಬಳ್ಳಿಯಲ್ಲೂ ಕೂಡ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡೋ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಕೈಯಲ್ಲಿ ಸೀಮೆ ಎಣ್ಣೆ ಹಾಗೆ ಲಾಠಿಯನ್ನು ಹಿಡಿದು ವಿಭಿನ್ನವಾಗಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಈಗಾಗಲೇ ವಿದ್ಯುತ್ ದರ ಏರಿಕೆಗೆ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇರೋದನ್ನ ಗಮನಿಸಬಹುದು. ಇತ್ತ ಹುಬ್ಬಳ್ಳಿಯಲ್ಲೂ ಕೂಡ ಇದೇ ರೀತಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಭಾರಿ ವಿರೋಧ ವ್ಯಕ್ತ ಆಗಿದೆ ವಿದ್ಯುತ್ ಬಿಲ್ ಹೆಚ್ಚಳಕ್ಕೆ. ಹಾಗಾಗಿ ಕೈಯಲ್ಲಿ ಸೀಮೆ ಎಣ್ಣೆ ದೀಪ ಹಾಗೆ ಲಾಠಿಯನ್ನ ಹಿಡಿದು ವಿಭಿನ್ನವಾಗಿ ಪ್ರತಿಭಟನೆ ಮಾಡಲಾಗಿದೆ. ಇದರಿಂದ ಎಷ್ಟು ವ್ಯಾಪಾರಗಳು ಅವು ನಡೆಯತವೋ ಇಲ್ಲೋ ಅನ್ನುವಂತ ಪರಿಸ್ಥಿತಿನೂ ಇದೆ. विचार इपत जिलोड़ी मत डीटेल को नम प्रतिनिधि रविकुमार नेरवा जॉयन आगता है. रविकुमार राज्यद्यंत व्युत दर ऐरक आक्रोश प्रतिभा गमनबू हूबलू प्रतिभा है व्यापारव बंद सद्यद डीटेल ऐसा ನೀನಸರಿ ಪ್ರಮುಖವಾಗಿ ವಾಣಿಜ್ಯ ವ್ಯಾಪಾರಕ್ಕೆ ಹೆಸರಾಗಿರುವಂತಹ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ರಾಜ್ಯ ಸರ್ಕಾರದ ವಿದ್ಯುತ್ ದರ ಹೆಚ್ಚಳಕ್ಕೆ ವ್ಯಾಪಾರಿಗಳು ಸಿದ್ಧಪಡಿಸಿದ್ದಾರೆ. ಪ್ರಮುಖವಾಗಿ ಈ ಹಿಂದೆ ಕೂಡ ಇದ್ದಂತಹ ವಿದ್ಯುತ್ ದರ ಸದ್ಯ ಎರಡು ಪಟ್ಟು ಮೂರು ಪಟ್ಟು ಹೆಚ್ಚಾಗಿದೆ. ಹೀಗಾಗಿ ಈ ಒಂದು ವಿದ್ಯುತ್ ದರ ಹೆಚ್ಚಳ ನಗರದ ವ್ಯಾಪಾರಿಗಳು ಸಾಮೂಹಿಕವಾಗಿ ರಾಜ್ಯ ಸರ್ಕಾರದ ಅದರಲ್ಲೂ ಈ ಒಂದು ವಿದ್ಯುತ್ ದರದ ಏರಿಕೆ ವಿರುದ್ಧ ಬೀದಿಗಿಳಿದಿದ್ದಾರೆ. ಇಂದು ಸ್ವಯಂ ಪ್ರೇರಿತವಾಗಿ 25ಕ್ಕೂ ಹೆಚ್ಚು ವ್ಯಾಪಾರದ ಸಂಸ್ಥೆಗಳು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ವ್ಯಾಪಾರಗಳನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಪ್ರಮುಖವಾಗಿ ಇವರ ಬೇಡಿಕೆ ಒಂದೇ, ಯಾವುದೇ ಕಾರಣಕ್ಕೂ ನಮ್ಮದ ಹೋರಾಟ ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ, ಹೆಚ್ಚಳ ಮಾಡಿರುವಂತಹ ವಿದ್ಯುತ್ ದರದ ವಿರುದ್ಧ ಹೋರಾಟ ಎಂದು ಈ ಒಂದು ವಾಣಿಜ್ಯೋದ್ಯಮ ಸಂಸ್ಥೆಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಆರಂಭ ಮಾಡಿದ್ದಾರೆ. ಸಾಮೂಹಿಕವಾಗಿ ಹೋಟೆಲ್ ಆಗಿರಬಹುದು, ಬೇರೆ ಬೇರೆ ರೀತಿಯಂತಹ ಒಂದು ವ್ಯಾಪಾರ ವಹಿವಾಟು ಎಲ್ಲ ಉದ್ಯಮದಾರರು ಸಹಿತ ಈ ಒಂದು ಪ್ರತಿಭಟನೆಯಲ್ಲಿ ಸ್ವಯಂಪ್ರೇರಿತವಾಗಿ ಪಾಲ್ಗೊಂಡಿದ್ದಾರೆ. ನಗರದ ಒಂದು ವಾಣಿಜ್ಯೋದ್ಯಮ ಸಂಸ್ಥೆಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ವಿದ್ಯುತ್ ದರ ಏರಿಕೆ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸಾಮೂಹಿಕವಾಗಿ ಒಂದು ಮನವಿಯನ್ನು ಮಾಡಿ ಒಂದು ವಾರಗಳ ಕಾಲ ಅವರಿಗೆ ಸಮಯವನ್ನು ನೀಡಿದ್ದಾರೆ. ಈ ಒಂದು ವಾರಗಳ ಕಾಲ ನೀವು ವಿದ್ಯುತ್ ದರವನ್ನು ಸರಿ ಮಾಡದಿದ್ದರೆ ನಿರಂತರವಾಗಿ ಹೋರಾಟದ ಎಚ್ಚರಿಕೆಯನ್ನು ಈ ಒಂದು ವ್ಯಾಪಾರಿಗಳು ನಗರದ ಒಂದು ಇವತ್ತಿನ ಪ್ರತಿಭಟನೆ ಮೂಲಕ ಕರೆ ಕೊಟ್ಟಿದ್ದಾರೆ. ಇಲ್ಲಿ ಸರಿ